ಚುನಾವಣಾ ಅಖಾಡಕ್ಕೆ ಸಚಿವ ಆರ್ ಅಶೋಕ್ ಅವರ ಪುತ್ರ ಎಂಟ್ರಿ ಕೊಡ್ತಾರಾ ಈ ಕುತೂಹಲ ಮೂಡ್ತಾ ಇದೆ ಮುಂದಿನ ಚುನಾವಣಾ ಅಖಾಡಕ್ಕೆ ಶರತ್ ಅಶೋಕ್ ಸಜ್ಜಾಗ್ತಾ ಇದ್ದಾರಾ ಫ್ಲೆಕ್ಸ್ ನಲ್ಲಿ ಶರತ್ ಅಶೋಕ್ ಭಾವಚಿತ್ರದಿಂದ ಹೊಸ ಚರ್ಚೆ ಇದೀಗ ಶುರುವಾಗಿದೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಶ್ರೀ ರಾಮರಥ ಯಾತ್ರೆ ಆಯೋಜಿಸಲಾಗಿದೆ ಏಪ್ರಿಲ್ 10 ರಂದು ಶ್ರೀ ರಾಮನವಮಿ ಹಬ್ಬದ ಹಿನ್ನೆಲೆ ಫ್ಲೆಕ್ಸ್ ಅನ್ನು ಅಳವಡಿಸಲಾಗಿದೆ ಶ್ರೀ ರಾಮರಥ ಯಾತ್ರೆ ಫ್ಲೆಕ್ಸ್ ನಲ್ಲಿ ಶರತ್ ಅಶೋಕ್ ಅವರ ಭಾವಚಿತ್ರ ಗಮನಿಸಬಹುದು ಶರತ್ ಅಶೋಕ್ ಭಾವಚಿತ್ರದಿಂದ ರಾಜಕೀಯದಲ್ಲಿ ಚರ್ಚೆ ಶುರುವಾಗಿದೆ ಪದ್ಮನಾಭನಗರದಿಂದ ಕಣಕ್ಕಿಳಿಯಲು ಶರತ್ ಏನಾದರೂ ಪ್ಲಾನ್ ಮಾಡಿದ್ದಾರಾ ಅನ್ನುವಂತ ಚರ್ಚೆ ಕೂಡ ಶುರುವಾಗಿದೆ ಚುನಾವಣೆಗೆ ಆರ್ ಅಶೋಕ್ ಅವರ ಪುತ್ರ ಶರತ್ ಎಂಟ್ರಿ ಆಗ್ತಾರಾ ಕಣಕ್ಕಿಳಿತಾರಾ ಅನ್ನುವಂತ ಪ್ರಶ್ನೆ ಒಂದೇ ಒಂದು ಫ್ಲೆಕ್ಸ್ ನಿಂದ ನಮಗೆ ಕಂಡುಬರ್ತಾ ಇರೋದು ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಾ ಪದ್ಮನಾಭನಗರ ಕ್ಷೇತ್ರದಲ್ಲಿ ಶ್ರೀರಾಮರಥ ಯಾತ್ರೆಯನ್ನ ಆಯೋಜಿಸಲಾಗಿದೆ ಸೊ ಶ್ರೀರಾಮರಥ ಯಾತ್ರೆ ಫ್ಲೆಕ್ಸ್ ನಲ್ಲಿ ಶರತ್ ಅಶೋಕ್ ಅವರ ಭಾವಚಿತ್ರವನ್ನ ಗಮನಿಸಬಹುದು ओके डेवलपमेंट बगे नम पॉलिटिकल करेस्पॉन्डेंट मधुसूदन डिटेल्स मधु अशोक अवर पुत्र राजकीय के एंट्री आगलु सिद्धते एनादरू नडेस्ता इद्दारा सभा प्रमुख इपत्मूर राज्य सार्वत्रिक विधानसभा क्षेत्र चुनाव एदराग्ता इदे चुनाव हाली कंदाय सचिव पद्मनाभनगर विधानसभा क्षेत्र शासक आर अशोक पुत्र शरत अशोक एनादरू कणक्कीळितारा अथवा ಪದ್ಮನಾಭ ನಗರ ಹೊರತುಪಡಿಸಿ ರಾಜ್ಯದ ಬೇರೆ ಯಾವುದಾದ್ರೂ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗಿದೆ ಈ ರೀತಿಯಾದಂತಹ ಪ್ರಶ್ನೆ ಎದುರಾಗಲಿಕ್ಕೆ ಪ್ರಮುಖವಾದಂತಹ ಕಾರಣ ಇದೇ ಏಪ್ರಿಲ್ 10 ತಾರೀಕು ನಡೆಯೋ ಅಂತ ರಾಮನವಮಿಯ ಕಾರ್ಯಕ್ರಮ ರಾಮನವಮಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶ್ರೀರಾಮ ರಥಯಾತ್ರೆ ಅನ್ನೋ ಕಾರ್ಯಕ್ರಮವನ್ನು ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜನೆ ಮಾಡಲಾಗಿದೆ ಸರಿ ಸುಮಾರು 3 ಕಿಲೋಮೀಟರ್ ಗಳ ದೂರ ಈ ಒಂದು ರಥಯಾತ್ರೆ ನಡೆಯುವಂತದ್ದು ಇದೆ ಯಡಿಯೂರು ಕೆರೆಯಿಂದ ಹಿಡಿದು ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಕಾರ್ಯಾಲಯ ತನಕ ಈ ಒಂದು ರಥಯಾತ್ರೆ ನಡೆಯುತ್ತೆ ಈ ರಥಯಾತ್ರೆ ನಡೆಯುವಂತ ಮಾರ್ಗ ಮಧ್ಯದಲ್ಲಿ ಈಗ ಒಂದಿಷ್ಟು ಫ್ಲೆಕ್ಸ್ ಗಳನ್ನು ಅಳವಡಿಕೆ ಮಾಡಲಾಗಿದೆ ಆ ಫ್ಲೆಕ್ಸ್ ನಲ್ಲಿ ಅಶೋಕ್ ಅವರ ಪುತ್ರ ಶರತ್ ಅಶೋಕ್ ಅವರ ಭಾವಚಿತ್ರ ಜೊತೆಗೆ ಶರತ್ ಅಶೋಕ್ ಯುವ ಮುಖಂಡರು ಅನ್ನೋ ಒಂದು ಟ್ಯಾಗ್ ಲೈನ್ ನ ಕೂಡ ನೋಡಿದ್ರೆ ಎಲ್ಲ ಒಂದ ಕಡೆ ಮುಂಬರುವಂತ ಚುನಾವಣೆಗೆ ಶರತ್ ಅಶೋಕ್ ಅವರು ನೇರವಾಗಿ ಅಖಾಡಕ್ಕೆ ಧುಮುಕ್ತಾರ ಅದರಲ್ಲೂ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಿಂದಲೇ ಅವರೇ ಸ್ಪರ್ಧೆ ಮಾಡ್ತಾರ ತಮ್ಮ ಪುತ್ರನಿಗೆ ಕ್ಷೇತ್ರವನ್ನ ಆರ್ ಅಶೋಕ್ ತ್ಯಾಗ ಮಾಡ್ತಾರ ಅಥವಾ ರಾಜ್ಯದ ಬೇರೆ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ ಅಶೋಕ್ ಸ್ಪರ್ಧೆ ಮಾಡ್ತಾರ ಬಿಜೆಪಿ ಅಭ್ಯರ್ಥಿಯಾಗಿ ಅನ್ನೋ ಕುತೂಹಲ ಈಗ ಎದುರಾಗ್ತಾ ಇದೆ ಇಷ್ಟು ದಿನ ತಂದೆಗೋಸ್ಕರ ಚುನಾವಣೆ ಎದುರಾದಂತ ಸಂದರ್ಭದಲ್ಲಿ ತೆರೆಮರೆನಲ್ಲಿ ನಿಂತು ಕ್ಯಾಂಪೇನ್ ಮಾಡ್ತಾ ಇದ್ದಂತ ಅವರ ಪುತ್ರ ಶರತ್ ಅಶೋಕ್ ಈಗ ನೇರವಾಗಿ ಫ್ಲೆಕ್ಸ್ ನಲ್ಲಿ ಅವರ ಫೋಟೋ ಬಿಂಬಿತವಾಗಿರುವಂತದ್ದನ್ನ ನೋಡುತ್ತೆ ಎಲ್ಲ ಒಂದ ಕಡೆ ಅಧಿಕೃತವಾದಂತ ರಾಜಕಾರಣಕ್ಕೆ ಅವರು ಕೂಡ ಈ ವರ್ಷ ಎದುರಾಗೋ ಅಂತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಇಲ್ಲಿ ಮತ್ತೊಂದು ವಿಷಯ ಕುಟುಂಬ ರಾಜಕಾರಣವನ್ನ ಬಿಜೆಪಿ ಎಂದಿಗೂ ಸಹಿಸಲ್ಲ ಅದಕ್ಕೆ ಪ್ರಚೋದನೆ ಕೊಡಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ಉನ್ನತ ಮಟ್ಟದ ನಾಯಕರು ನೀಡಿದ್ರು ಆ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಆಗ್ತಾ ಇದೆ ಸೋ ಪಾಸಿಬಿಲಿಟೀಸ್ ಏನಿದೆ ಅಂತ ಅನ್ಸುತ್ತೆ ಈಗ ರಾಜಕಾರಣದಲ್ಲಿ ಇರುವಂತ ಆ ವ್ಯಕ್ತಿಗಳ ಪುತ್ರರು ಅಥವಾ ಅವರ ಕುಟುಂಬಸ್ಥರು ರಾಜಕಾರಣದಲ್ಲಿ ಗುರುತಿಸಿಕೊಳ್ಳುವಂತದ್ದು ಸರ್ವೇ ಸಾಮಾನ್ಯ ಆದ್ರೆ ಬಿಜೆಪಿಯಲ್ಲಿ ಇದಕ್ಕೆ ತೀವ್ರ ವಿರೋಧ ಇದೆ ಆದ್ರೆ ಆರ್ ಅಶೋಕ್ ಅವರ ಪುತ್ರರ ಫೋಟೋ ಏನಿದೆ ಭಾವಚಿತ್ರ ಇದೆ ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ ಸಭಾ ಹೀಗಾಗಿ ಕುಟುಂಬ ರಾಜಕಾರಣಕ್ಕೆ ಒಂದ್ ವೇಳೆ ನೋ ಅಂತ ಹೈಕಮಾಂಡ್ ಹೇಳಿದ್ದೆ ಆದ್ರೆ ಟಿಕೆಟ್ ನಿರಾಕರಣೆ ಆಗಬಹುದು ಅಥವಾ ಆರ್ ಅಶೋಕ್ ಅವರು ಸಾಕಷ್ಟು ಜನಪ್ರಿಯತೆಯನ್ನ ಬಿಜೆಪಿಯಲ್ಲಿ ಗಳಿಸಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಪುತ್ರನಿಗೆ ರಾಜ್ಯದ ಬೇರೆ ಯಾವುದಾದ್ರು ಒಂದು ವಿಧಾನಸಭಾ ಕ್ಷೇತ್ರದಿಂದ ಮಣೆ ಹಾಕಿದ್ರು ಅಚ್ಚರಿ ಇಲ್ಲ ಆದ್ರೆ ಈ ಒಂದು ಭಾವಚಿತ್ರ ಏನೊಂದು ಸಂದೇಶವನ್ನ ರವಾನೆ ಮಾಡ್ತದೆ ಅಂದ್ರೆ ಅಧಿಕೃತವಾದಂತ ರಾಜಕಾರಣಕ್ಕೆ ಆರ್ ಅಶೋಕ್ ಅವರ ಪುತ್ರ ಶರತ್ ಅಶೋಕ್ ಎಂಟ್ರಿ ಆಗ್ತಾರಾ ಅನ್ನೋ ಒಂದು ಚರ್ಚೆಯನ್ನಂತೂ ಈಗ ರಾಜ್ಯ ರಾಜಕಾರಣದಲ್ಲಿ ಹುಟ್ಟಾಕಿದೆ ಸಭಾ ಓಕೆ ಆನ್ ಗ್ರೌಂಡ್ ಏನೆಲ್ಲ ಮಾಹಿತಿ ಇದೆ ಅಂತ ತಿಳಿಸ್ಕೊಟ್ರಿ ಮಧುಸೂದನ್ ಧನ್ಯವಾದ ನ್ಯೂಸ್ ಫಾರ್